ಹರಿ ಓಂ. ದೇವಿನಾರಾಯಣೀಯಂ ದಶಕಂ 24 ಮಹಿಷಾಸುರ ವಧಂ. ಇಲ್ಲಿ ದೇವಿಯ ಸ್ತುತಿ. ಮೊದಲನೆಯ ಶ್ಲೋಕ. ದೇವಿ ಬಾಷ್ಕಳ, ದುರ್ಮುಖ ಮೊದಲಾದ ಮಹಿಷನ ಅನೇಕ ಅನುಚರರನ್ನು ರಣರಂಗದಲ್ಲಿ ನೀನು ಕೊಂದೆ. ನಿನ್ನನ್ನು ಅನುನಯಿಸಲು ಮಹಿಷನು ಅನೇಕ ರಾಜಕುಮಾರಿಯರ ಜೀವನದ ನಿದರ್ಶನಗಳನ್ನಿತ್ತು ಅನೇಕ ಒಳ್ಳೆಯ ಮಾತುಗಳನ್ನಾಡಿದನು. ಆದರೆ ನೀನು ಅವನ ಯಾವ ಮಾಯಾಜಾಲದ ಪ್ರಲೋಭನೆಗಳಿಗೆ ಒಳಗಾಗಲಿಲ್ಲ. ಅವನ ಎಲ್ಲ ಪ್ರಯತ್ನ ವ್ಯರ್ಥವಾಯಿತು. ಇದರಿಂದ ಮಹಿಷನಿಗೆ ಅತ್ಯಧಿಕ ಕೋಪ ಉಂಟಾಯಿತು. ಎರಡನೆಯ ಶ್ಲೋಕ. ಬೇಕಾದಾಗ ಬೇಕಾದ ರೂಪ ತಳೆಯುವ ಶಕ್ತಿ ಮಹಿಷನಿಗಿತ್ತು. ಹಾಗಾಗಿ ಅವನು ಎಮ್ಮೆಯ ರೂಪ ಅಥವಾ ಕೋಣನ ರೂಪವನ್ನು ತಳೆದು ತನ್ನ ಗೊರಸು ಬಾಲ ಕೊಂಬುಗಳಿಂದ ನಿನ್ನನ್ನು ತೀವ್ರವಾಗಿ ಘಾಸಿಗೊಳಿಸಿದನು. ಮತ್ತೆ ಮನುಜ ರೂಪ ತಳೆದು ಅನೇಕ ವಿಶಿಷ್ಟವಾದ ಶಸ್ತ್ರ ಅಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗಿಸಿದನು. ಅನೇಕ ವಿಧವಾಗಿ ನಿನ್ನನ್ನು ನಿಂದಿಸಿದನು, ಜೋರಾಗಿ ಗರ್ಜಿಸಿದನು, ಅಟ್ಟಹಾಸ ಮಾಡಿ ಭೂಮಿಯನ್ನೇ ನಡುಗಿಸಿದನು. ಹೀಗೆ ಅವನು ನಿನ್ನೊಡನೆ ಬಹುವಿಧವಾಗಿ ಯುದ್ಧವನ್ನು ಮಾಡಲಾರಂಭಿಸಿದನು. ಮೂರನೆಯ ಶ್ಲೋಕ. ಜಪಾಪುಷ್ಪದಂತೆ ಕೆಂಪಾದ ಕಣ್ಣುಗಳುಳ್ಳ ನೀನು ಮಹಿಷನನ್ನು ಜಯಿಸಲಿಕ್ಕಾಗಿಯೇ ವರುಣನು ಕೊಟ್ಟಿದ್ದ ವಾರುಣಿ ಎಂಬ ಮಧುವನ್ನು ಸೇವಿಸಿ ತೃಪ್ತಳಾಗಿದ್ದೆ, ಸಂತುಷ್ಟಳಾಗಿದ್ದೆ. ಹಾಗಾಗಿ ಶತ್ರುವಾದ ಮಹಿಷನ ಕುತ್ತಿಗೆಯನ್ನು ಕತ್ತರಿಸಿ ಅವನ ತಲೆಯನ್ನು ನೆಲಕ್ಕೆ ಎಸೆದೆ. ಹಾಗೆ ಶತ್ರು ಸಂಹಾರ ಮಾಡಿ ಜಯಶೀಲಳಾಗಿ ರಣಾಂಗಣದಲ್ಲಿ ನಿಂತಿದ್ದ ನಿನ್ನನ್ನು ದೇವತೆಗಳು ಸ್ತೋತ್ರ ಮಾಡಿದರು. ನಾಲ್ಕನೆಯ ಶ್ಲೋಕ. ಅಮ್ಮ, ನೀನು ನಮ್ಮ ಎಲ್ಲ ವಿಪತ್ತುಗಳನ್ನು ದೂರ ಮಾಡಿದೆ. ಅದ್ಭುತವಾದ ಶರೀರ ಉಳ್ಳವಳೆ, ಇದು ಇತರರಿಗೆ ಸಾಧ್ಯವಿಲ್ಲದ ಕೆಲಸ. ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು, ರಕ್ಷಣೆಯನ್ನು, ನಾಶವನ್ನು ಮಾಡುವ ನಿನ್ನನ್ನು ಯಾರು ತಾನೇ ಗೆಲ್ಲಬಲ್ಲರು? ಹೀಗೆ ಯಾವ ಆಯುಧದಿಂದ, ಯಾವ ರೀತಿಯಿಂದ ತಾನೇ ನಿನ್ನನ್ನು ಗೆಲ್ಲಲು ಸಾಧ್ಯ? ಐದನೆಯ ಶ್ಲೋಕ. ಯಾರಲ್ಲಿ ನೀನು ವಿದ್ಯಾಸ್ವರೂಪದಿಂದ ನೆಲೆಸಿರುವೆಯೋ ಅವನು ಇತರರಿಗೆ ಸುಖವನ್ನು ಆನಂದವನ್ನು ಉಂಟು ಮಾಡುವನು. ಅವನು ಸ್ವತಃ ಜ್ಞಾನಿಯಾಗಿರುವನು. ಮಹೇಶಿ, ಯಾರಲ್ಲಿ ನೀನು ಅವಿದ್ಯಾಸ್ವರೂಪದಿಂದ ನೆಲೆಸಿರುವೆಯೋ ಅವನು ಅಧಮನಾಗುತ್ತಾನೆ. ಪ್ರಾಣಿಗಳಂತೆ ಕೇವಲ ಭೋಗಮಯ ಬದುಕಿನಲ್ಲಿ ಆಸಕ್ತನಾಗುತ್ತಾನೆ, ವಿಶೇಷ ಶೂನ್ಯನಾಗುತ್ತಾನೆ. ಆರನೆಯ ಶ್ಲೋಕ. ದೇವಿ, ನಿನ್ನ ಕೃಪಾಕಟಾಕ್ಷ ಯಾರ ಮೇಲೆ ಬೀಳುವುದೋ ಅವನಿಗೆ ಮಕ್ಕಳು, ಐಶ್ವರ್ಯ, ಪತ್ನಿ ಎಲ್ಲರೂ ಸುಖವನ್ನೇ ಉಂಟು ಮಾಡುತ್ತಾರೆ. ಯಾರ ಮೇಲೆ ನಿನ್ನ ಅನುಗ್ರಹ ಇಲ್ಲವೋ ಅವನಿಗೆ ಅದೇ ಮಕ್ಕಳು, ಪತ್ನಿ, ಐಶ್ವರ್ಯ ಎಲ್ಲವೂ ದುಃಖವನ್ನು ಕೊಡುವಂತಾಗುತ್ತದೆ. ಏಳನೆಯ ಶ್ಲೋಕ. ಅಮ್ಮ, ನಿನ್ನ ಈ ರೂಪವನ್ನು ಸದಾ ನಾವು ನೋಡುವಂತಾಗಲಿ, ನಿನ್ನ ಲೀಲಾಕಥೆಗಳನ್ನು ಸದಾ ನಾವು ಕೊಂಡಾಡುವಂತಾಗಲಿ, ನಿನ್ನ ಪಾದಾರವಿಂದಗಳಿಗೆ ತಲೆಸೋಕಿ ನಮಿಸುವಂತೆ ಆಗಲಿ, ಮತ್ತು ನಿನ್ನ ಕರುಣೆಯ ಮಹಾಪ್ರವಾಹವನ್ನು ನಾವು ಸದಾ ನೆನೆಸುವಂತೆ ಮಾಡುತ್ತಾಯಿ, ಹೀಗೆ ನಮ್ಮನ್ನು ಅನುಗ್ರಹಿಸು. ಎಂಟನೆಯ ಶ್ಲೋಕ. ದೇವಲೋಕದ ನಿವಾಸಿಗಳಾದ ನಮಗೆ ನೀನೇ ತಾಯಿ. ನಮಗೆ ಹಿತವಾದುದನ್ನು ಅರಿತವಳು ನೀನೇ. ಅದನ್ನು ಕೊಡಲು ನಿನ್ನಂತಹ ಸಮರ್ಥಳು ಬೇರೊಬ್ಬರಿಲ್ಲ. ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಿನಗೆ ನಮ್ಮ ಹೊರತು ಬೇರೆ ಮಕ್ಕಳು ಇರಬಹುದು, ಇಲ್ಲದೂ ಇಲ್ಲದೆಯೂ ಇರಬಹುದು. ಆದರೆ ಮಹೇಶಿ, ನಮಗೆ ನಿನ್ನ ಹೊರತು ಬೇರೆ ರಕ್ಷಕರು ಯಾರೂ ಇಲ್ಲ ತಾಯಿ. ಒಂಬತ್ತನೆಯ ಶ್ಲೋಕ. ಅಮ್ಮ, ನೀನೆಲ್ಲಿ ನಾವೆಲ್ಲಿ? ನಿನಗೂ ನಮಗೂ ಗುಣಸ್ವರೂಪ, ಶಕ್ತಿ, ಯುಕ್ತಿ, ಸಾಮರ್ಥ್ಯಗಳಲ್ಲಿ ಅರ್ಥಾರ್ಥ ಸಂಬಂಧವಿಲ್ಲ. ಇದನ್ನೆಲ್ಲ ಚೆನ್ನಾಗಿ ತಿಳಿದು ಚಿಂತಿಸಿ ನಮ್ಮ ಎಲ್ಲ ಅಪರಾಧಗಳ ರಾಶಿಯನ್ನು ನೀನು ಕ್ಷಮಿಸಮ್ಮ. ನಮಗೆ ವಿಪತ್ತುಗಳು ಬಂದಾಗಲೆಲ್ಲ ನಮ್ಮನ್ನು ಆಯಾಯ ವಿಪತ್ತುಗಳಿಂದ ದಯವಿಟ್ಟು ರಕ್ಷಿಸಿ ಪಾಲಿಸಮ್ಮ. ಹತ್ತನೆಯ ಶ್ಲೋಕ. ಈ ಕ್ರಮದಲ್ಲಿ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡುತ್ತಿರುವಾಗಲೇ ಕರುಣೆಯ ಕಣ್ಣೀರನ್ನು ತುಂಬಿದ ನೀನು ಅವರ ಕಣ್ಣುಗಳಿಂದ ಮಾಯೆಯಾದೆ, ಮರೆಯಾದೆ. ಜಗತ್ತಿಗೆ ಜನನಿಯಾದ ದೇವಿಯೇ, ಅಂದಿನಿಂದ ತಾಯಿಯ ವಿಭೂತಿಯಿಂದ ತುಂಬಿದ ಲೋಕವು ಧರ್ಮದಿಂದ ಕೂಡಿತು. ಸಕಲ ಜೀವಿಗಳು ಧರ್ಮಿಷ್ಠ ನಡೆಯನ್ನು ಹೊಂದಿದರು. ಹನ್ನೊಂದನೆಯ ಶ್ಲೋಕ. ಅಮ್ಮ, ನಾನು ನಿನ್ನನ್ನು ಸ್ಮರಿಸಬಹುದು, ಸ್ಮರಿಸದೆಯೂ ಇರಬಹುದು. ನೀನು ಮಾತ್ರ ನನ್ನ ವಿಪತ್ತಿನ ಕಾಲದಲ್ಲಿ ನನ್ನನ್ನು ಎಂದೆಂದಿಗೂ ಮರೆಯಬೇಡಮ್ಮ. ಬೆಕ್ಕಿನ ಮರಿಯಂತೆ
ಅಂದರೆ ದೇವರು ಭಕ್ತರ ಸಂಬಂಧವಾಗಿ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾರ ಕಿಶೋರ ನ್ಯಾಯ ಎಂದು ಎರಡು ರೀತಿಯಲ್ಲಿ ಹೇಳುತ್ತಾನೆ. ಮೊದಲನೆಯದು, ತಾಯಿ ಅಂದರೆ ತಾಯಿ ಕಪಿ ತಾನು ಸುಮ್ಮನೆ ತನ್ನ ಕೆಲಸಗಳನ್ನು ತಾನು ಮಾಡುತ್ತಲೇ ಇರುತ್ತದೆ. ಮರಿ ಕಪಿ ತಾನೇ ಓಡಿ ಹೋಗಿ ಅಮ್ಮನನ್ನು ಬಲವಾಗಿ ಹಿಡಿದುಕೊಳ್ಳಬೇಕು. ಆಗ ಅದು ತನ್ನ ಎಲ್ಲವನ್ನು ಅದಕ್ಕೆ ಕೊಡುತ್ತದೆ, ತಾನು ಹೋದದ್ದೆಲ್ಲ ಹೋದ ಕಡೆಯೆಲ್ಲ ಕರೆದೊಯ್ಯುತ್ತದೆ ಇತ್ಯಾದಿ. ಮರಿ ಕಪಿ ಮೈ ಮರೆತು ಬೇರೆ ಆಕರ್ಷಣೆಯಲ್ಲಿದ್ದರೆ ತಾಯಿ ಸುಮ್ಮನೆ ತಾನು ತನ್ನ ಕೆಲಸದಲ್ಲಿ ಮಗ್ನಳಾಗಿ ಹೋಗುತ್ತಾಳೆ. ಅಂತೆಯೇ ಭಕ್ತನಾದವನು ತಾನು ಭಗವಂತನನ್ನು ಹಿಡಿದುಕೊಳ್ಳಬೇಕು, ಸ್ಮರಿಸಬೇಕು, ಅವರನ್ನು ಬಿಡಬಾರದು. ಎರಡನೆಯದು, ತಾಯಿ ಬೇಕಾದರೆ ಹಾಗಲ್ಲ, ತನ್ನ ಕಂದನನ್ನು ತಾನು ಹೋದೆಡೆಗೆ ತಾನೇ ಕೊರೆದೊಯ್ಯುತ್ತದೆ. ತನ್ನ ಕಂದನಿಗೆ ಯಾವ ದಿಕ್ಕಿಂದ ಯಾರಿಂದ ಯಾವ ಸಂಕಷ್ಟ ಒದಗುವುದೋ ಎನ್ನುವ ಚಿಂತೆಯಲ್ಲೇ ಸದಾ ಇರುತ್ತದೆ ಮತ್ತು ಅದರ ಸಂರಕ್ಷಣೆಗೆ ಕಾತರವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅದು ಎಲ್ಲೇ ಇದ್ದರೂ ತನ್ನ ಪುಟ್ಟ ಕಂದನ ಎಳೆಯ ಧ್ವನಿ ಕೇಳಿದ ತಕ್ಷಣ ಓಡಿ ಧಾವಿಸಿ ರಕ್ಷಣೆಗೆ ಓಡಿಬರುತ್ತದೆ. ಹಾಗೆ ಭಕ್ತ ತನ್ನನ್ನು ತನ್ನ ಸರ್ವಸ್ವವನ್ನು ಭಗವಂತನಿಗೆ ಕೊಟ್ಟುಕೊಂಡು ಬಿಟ್ಟಿದ್ದರೆ ಅವನ ಎಲ್ಲ ಜವಾಬ್ದಾರಿ ಭಗವಂತನದ್ದೇ. ಹಾದಿ ತಪ್ಪದಂತೆ ಧರ್ಮಾಧರ್ಮ ಮಾರ್ಗ ಬಿಡದಂತೆ ಕಾಯುವುದೇ ಎಲ್ಲ ಭಗವಂತನಿಗೇ ಬಿಟ್ಟಿದ್ದು. ಹೀಗೆ ಬೆಕ್ಕಿನ ಮರಿಯಂತೆ ಅಳುವೊಂದನ್ನು ಬಿಟ್ಟು ನಾನು ಬೇರೆ ಏನು ಮಾಡಲೂ ಸಾಧ್ಯವಾಗುತ್ತಿಲ್ಲ. ಶುಭಗಳನ್ನು ತರುವ ದೇವಿಯೇ, ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ದಯಮಾಡಿ ನನ್ನನ್ನು ಈ ಭವಸಾಗರದಿಂದ ಕಾಪಾಡಿ ನನಗೆ ಮುಕ್ತಿಯನ್ನು ಪಾಲಿಸುತ್ತಾಯಿ. ಇಲ್ಲಿಗೆ ದೇವೀನಾರಾಯಣಿಯ 24ನೇ ಶ್ಲೋಕವು ಸಮಾಪ್ತವಾಯಿತು. ಹರಿ ಓಂ.